Hi, children. How are you all? Today, we are going to learn the lesson to honey, sweet honey remaining conversation. Radha, look there, Tejas. The hen is teaching its chicks how to search for food. See this, children. This hen is teaching its chicks. ಚಿಕ್ ಮೀನ್ಸ್ ದಿಸ್ ಒನ್ ಬೇಬಿ ಹೆಂಡ್ಸ್ ದಿಸ್ ಹೆನ್ ಮದರ್ ಹೆನ್ ಈಸ್ ಟೀಚಿಂಗ್ ಹೌ ಟು ಸರ್ಚ್ ದ ಫುಡ್ ರಾಧಾ ಹೇಳ್ತಾಳಂತೆ ತೇಜಸ್ ಅಲ್ಲಿ ನೋಡು ದೊಡ್ಡ ತಾಯಿ ಮರಿ ಚಿಕ್ಕ ಕೋಳಿಗಳಿಗೆ ಆಹಾರವನ್ನ ಹೇಗೆ ಹುಡುಕಬೇಕು ಎನ್ನುವುದನ್ನ ಮತ್ತೆ ಹೇಗೆ ತಿನ್ನಬೇಕು ಎನ್ನುವುದನ್ನ ಹೇಳಿಕೊಡುತ್ತೆ Next, observe the behavior, children. That elephant behavior, they will also go in a group, and tiger, it will go alone, and dogs fighting for a piece of bread, and these birds, they will fly in a group together and this monkey and baby monkey it holds mother's belly he is very firmly and a hen is teaching how to search a food for its chicks observe the behavior of animals even in ever around nearby your house is there no children ಈ ಹಿಂದೆ ಇರುವೆಗಳು ಬೆಕ್ಕು ಮತ್ತು ಹೇಗೆ ಪ್ರಾಣಿಗಳು ಕೂಡಿ ಬಾಳುತ್ತವೆ ಮತ್ತು ಪಕ್ಷಿಗಳ ಬಗ್ಗೆ ನಾಯಿಯ ಬಗ್ಗೆ ಕೋತಿಯ ಬಗ್ಗೆ ಹಾಗೂ ಕೋಳಿಗಳ ಬಗ್ಗೆ ತಿಳಿದುಕೊಂಡಿದ್ವಿ ಹಾಗೆ ನಿಮ್ಮ ಸುತ್ತಮುತ್ತಲ ಪ್ರಾಣಿಗಳ ಬಗ್ಗೆ ಅವು ಹೇಗೆ ಬಾಳುತ್ತವೆ ಮತ್ತು ಹೇಗಿದ್ದವೆ ಎನ್ನುವುದನ್ನು ತಿಳಿದುಕೊಳ್ಳಿ ಫಾತಿಮಾ ಲುಕಡ್ ದ ಹನಿ ಬಿ ಸಕ್ಕಿಂಗ್ ನೆಕ್ಟರ್ ಫ್ರಮ್ ಅ ಫ್ಲವರ್

ಮೀ ಹೈ ಮೀನ್ಸ್ ವಾಟ್ ದಟ್ ಈಸ್ ಹೋಮ್ ಆಫ್ ಹನಿಬಿ ತೇಜಸ್ ಜೇನೆ ಜೇನೆ ನಿನ್ನ ಗೂಡೆಲ್ಲಿ ಅಂತ ಕೇಳ್ತಾನೆ ಆಗ ಜೇನು ಹೇಳುತ್ತೆ ಅಲ್ಲಿ ನೋಡು ಆ ಮರದಲ್ಲಿ ಇರುವುದೇ ನನ್ನ ಗೂಡು ತೇಜಸ್ ವಿ ಸಿ ಒನ್ಲಿ ದ ಬೀಸ್ ದೇರ್ ಹನಿಬಿ ದಟ್ ಈಸ್ ಮೈ ಫ್ಯಾಮಿಲಿ ಈವನ್ ದ ಹನಿ ಬಿ ಆಲ್ಸೋ ಲಿವ್ಸ್ ಟುಗೆದರ್ ಇನ್ ದ ಹೈವ್ ತೇಜಸ್ ಹೇಳ್ತಾನೆ ಅಲ್ಲಿ ಬರೀ ಜೇನು ನುಣುಗಳೇ ಕಾಣ್ತಿವೇ ಅದಕ್ಕೆ ಜೇನು ಹೇಳುತ್ತೆ ಅದೇ ನನ್ನ ಕುಟುಂಬ ಫಾತಿಮಾ ವಾಟ್ ಯು ಹ್ಯಾವ್ ಸಚ್ ಅ ಬಿಗ್ ಫ್ಯಾಮಿಲಿ ಹನಿ ಬಿರ್ ಆರ್

The worker bees do works such as building the hive, collecting food, looking after the queen bee, etc. So what is the work of worker bees they will building the hive and collecting the food collecting food means nectar from the flower so they will build the hive they will collect the food and they will look after the queen bee these are the works of worker bee ಒಂದು ರಾಣಿ ಜೇನು ಇರುತ್ತೆ ಮತ್ತೆಲ್ಲ ಕೆಲಸಗಾರ ಜೇನುಗಳು ಅದಕ್ಕೆ ಏನು ಕೆಲಸ ಅಂತಂದರೆ ಗೂಡು ಕಟ್ಟುವುದು ಕೆಲವೊಂದು ಜೇನುಗಳು ಮಾಡ್ತವೆ ಮತ್ತೆ ಕೆಲವು ಆಹಾರವನ್ನು ಸಂಗ್ರಹಿಸುತ್ತೆ ಅದರಲ್ಲಿ ರಾಣಿ ಜೇನನ್ನು ನೋಡಿಕೊಳ್ಳೋರು ಕೆಲವು ಕೆಲಸಗಾರ ಜೇನುಗಳು ಇರುತ್ತೆ ಮುಂತಾದ ಕೆಲಸಗಳನ್ನೆಲ್ಲ ಕೆಲಸಗಾರ ಜೇನುಗಳೇ ನೋಡಿಕೊಳ್ಳುತ್ತವೆ ದ ವರ್ಕ್ ಆಫ್ ದ ಕ್ವೀನ್ ಬಿ ಈಸ್ ಓನ್ಲಿ ಲೇಯಿಂಗ್ ಎಗ್ಸ್ ಸೊ ವಾಟ್ ಈಸ್ ದ ವರ್ಕ್ ಆಫ್ ಕ್ವೀನ್ ಬಿ ಕ್ವೀನ್ ಬಿ ಈಸ್ ಓನ್ಲಿ ಲೇಯಿಂಗ್ ಎಗ್ಸ್ ರಾಧಾ ಓ ತೇಜಸ್ ಯುವರ್ ಹೈವ್ ಲುಕ್ಸ್ ವೆರಿ ಬ್ಯೂಟಿಫುಲ್ ರಾಧಾ ಹೇಳ್ತಾಳೆ ಹಬ್ಬ ಅಂತ ತೇಜಸ್ ನಿಮ್ಮ ಗೂಡು ನೋಡುವುದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ತೇಜಸ್ ಹೇಳ್ತಾನೆ ಹನಿ ಬಿ ವಿ ಪ್ರೊಡ್ಯೂಸ್ ಎ ಸ್ಟಿಕ್ಕಿ ಮೆಟೀರಿಯಲ್ ಕಾಲ್ಡ್ ವ್ಯಾಕ್ಸ್ So, have you seen honey children? Yes, even I hope it, taste it also. Isn't it? Yes, honey bee, how it will be? Is it very bitter? Yes, it will be very sweet. It will be not bitter. Honey bee, we produce sticky material called wax. So, the honey bee will produce sticky material, Is no. ಹ್ಯಾವ್ ಯು ಸೀನ್ ದಟ್ ಈಸ್ ಒನ್ಲಿ ಹನಿ ಚಿಲ್ಡ್ರನ್ ದಟ್ ಕಾಲ್ಡ್ ವ್ಯಾಕ್ಸ್ ಆಗ ಜೇನು ಹೇಳುತ್ತಂತೆ ನಾವು ಉತ್ಪಾದಿಸುವುದು ಅಂಟು ದ್ರವವೇ ಮೇನಾ ಅದರಿಂದಲೇ ನಾವು ಗೂಡು ಕಟ್ಟುತ್ತೇವೆ ಎಲ್ಲೆಲ್ಲಿ ಕಟ್ಟುತ್ತೇವೆ ವಿ ಬಿಲ್ಡ್ ದ ಹೈವ್ ವಿತ್ ದ ವ್ಯಾಕ್ಸ್ ವಿ ಬಿಲ್ಡ್ ಇಟ್ ಆನ್ ದ ಬ್ರಾಂಚಸ್ ಆ್ಯಂಡ್ ಇನ್ ಹಾಲೋಸ್ ಆಫ್ ಟ್ರೀಸ್ ಟೆರೇಸ್ ಆಫ್ ದ ಬಿಗ್ ಬಿಲ್ಡಿಂಗ್ಸ್ ಎಕ್ಸೆಟ್ರಾ ಕ್ಯಾನ್ ಸಿ ದಿಸ್ ಪಿಚರ್ ಚಿಲ್ಡ್ರನ್ ಟ್ರೀಸ್ ಬ್ರಾಂಚಸ್ ಆ್ಯಂಡ್ ಇನ್ ಹಾಲೋಸ್ ಆಫ್ ಟ್ರೀಸ್ ಟೆರೇಸ್ ಆಫ್ ದ ಬಿಗ್ ಬಿಲ್ಡಿಂಗ್ಸ್ ದೇ ವಿಲ್ ಮೇಕ್ ದೇರ್ ಹೈವ್ ಅಂದರೆ ಎಲ್ಲೆಲ್ಲಿ ಕಟ್ಟುತ್ತವೆ ಗುಡನಾ ಅಂತಂದರೆ ಮರದ ಕೊಂಬೆಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಮುಂತಾದವುಗಳಲ್ಲಿ ಎಲ್ಲ ಇವು ಗೂಡನ್ನು ಕಟ್ಟುತ್ತವೆ ಫಾತಿಮಾ ಯುವರ್ ಫುಡ್ ಈಸ್ ದ ನೆಕ್ಟರ್ ಆಫ್ ದ ಫ್ಲವರ್ ಇಸಂಟ್ ಇಟ್ ಹನಿ ಬಿ ಯಸ್ ವಿ ಸ್ಟೋರ್ ದ ನೆಕ್ಟರ್ ಇನ್ ದ ಹೈವ್ ಆ್ಯಂಡ್ ಇಟ್ ಇಟ್ ವೆನ್ ವಿ ನೀಡ್ ಫುಡ್ ಇಟ್ ಈಸ್ ದ ಹನಿ ಎಸ್ ಫಾತಿಮಾ ಆಸ್ಕ್ ಟು ಹನಿಬಿ ವಾಟ್ ಈಸ್ ಯುವರ್ ಫುಡ್ ಹನಿ ಬಿ ಇಟ್ ಸೇ ದ ನೆಕ್ಟರ್ ಆಫ್ ದ ಫ್ಲವರ್ ವಾಟ್ ಈಸ್ ದ ಫುಡ್ ಆಫ್ ಹನಿ ಬಿ ದ ನೆಕ್ಟರ್ ಆಫ್ ದ ಫ್ಲವರ್ಸ್ ಫಾತಿಮಾ ನಿನ್ನ ಆಹಾರ ಹೂವಿನ ಮಕರಂದ ಅಲ್ಲವೇ ಆಗ ಜೇನು ಹೇಳುತ್ತೆ ಹೌದು ಹೆಚ್ಚಾಗಿ ಸಂಗ್ರಹಿಸಿದ ಮಕರಂದವನ್ನ ಹೂವಿನಿಂದನೇ ತಗೊಬರ್ತೀವಿ ಅದನ್ನು ತಗೊಬಂದು ಗೂಡಲ್ಲಿ ಇಟ್ಕೋತೀವಿ ಆ ಗೂಡಿನಿಂದ ಬೇಕಾದ ಆಹಾರವನ್ನು ನಾವು ತಿನ್ಕೋತೀವಿ ಅದೇ ಜೇನುತುಪ್ಪ ಅಂತ ಜೇನು ಫಾತಿಮಗೆ ಹೇಳುತ್ತೆ ತೇಜಸ್ ಐ ಟೂ ಲೈಕ್ ಹನಿ ಮೈ ಗ್ರ್ಯಾಂಡ್ ಮದರ್ ಟೋಲ್ಡ್ ಮೀ ದಟ್ ಇಟ್ ಹ್ಯಾಸ್ ಮೆಡಿಷ್ನಲ್ ಕ್ವಾಲಿಟೀಸ್ ಎಸ್ ಚಿಲ್ಡ್ರನ್ ಹನಿಬಿ has a medicinal ಕ್ವಾಲಿಟಿ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ತೇಜಸ್ ಹೇಳ್ತಾನೆ ಓಹೋ ನನಗೂ ಜೇನುತುಪ್ಪ ಅಂದರೆ ತುಂಬ ಇಷ್ಟ ಇದರಲ್ಲಿ ಔಷಧೀಯ ಗುಣಗಳಿರುತ್ತವೆ ಅಂತ ಅಜ್ಜಿ ಹೇಳಿದರು ಹನಿಬಿ ಟ್ರೂ Do you know that all the honey you eat is not pure people mix jaggery or sugar syrup to honey and sell it so when we will purchase the honey from the shop sometimes it will not pure sometimes people mix with jaggery or sugar syrup to ಹನಿ ಅಂಡ್ ಸೆಲ್ ಈಟ್ ಸೋ ಚಿಲ್ಡ್ರನ್ ವಿ ಹ್ಯಾವ್ ಟು ಕೇರ್ಫುಲ್ಲಿ ಟೇಕ್ ದ ಪ್ಯೂರ್ ಹನಿ ಅಂಡ್ ಈಟ್ ಜೇನು ಹೇಳುತ್ತೆ ನಿಜ ನೀವು ತಿನ್ನುವ ಜೇನುತುಪ್ಪವೆಲ್ಲ ಶುದ್ಧವಿಲ್ಲ ಅದರಲ್ಲಿ ಬೆಲ್ಲ ಸಕ್ಕರೆ ನೀರು ಸೇರಿಸಿ ಮಾರುತ್ತಾರೆ ಫಾತಿಮಾ then how do we find out the whether the honey is pure or not honeybee do this so honeybee will say one honey pure it, taste take a glass tumbler put some water in it add Two or three drops of honey into the water. If it mixes with water before it settles down, it is not pure honey. If it settles down and mixes with water very slowly, then it is pure honey. So, children understood what is the honey purity. Taste, yes, even you have to do it your home now. Do you know which is pure honey? Tejas, ho honeybee, ho, it's getting late. I have to collect the nectar, I have to leave you children. So, honeybee said to other children, Mate. ಶುದ್ಧ ಜೇನು ಹೇಗೆ ಕಂಡುಹಿಡಿಯಬೇಕು ಅಂತ ಹೇಳುತ್ತೆ ಆಗ ಜೇನು ಹೇಳುತ್ತೆ ಅಯ್ಯೋ ಟೈಮ್ ಆಯಿತು ನಾನು ಮಕರಂದವನ್ನು ಸೇರಿಸಬೇಕು ಅಂತ ಮಕ್ಕಳಿಗೆ ಹೇಳಿ ಹೋಗುತ್ತೆ ರಾಧಾ ಆಲ್ ರೈಟ್ ಹನಿ ಬಿ ಲೆಟಸ್ ಮೀಟ್ ಎಗೇನ್ ಫಾತಿಮಾ ಡು ಯು ನೋ ಐ ಹ್ಯಾವ್ ಸೀನ್ ಸ್ಮಾಲ್ ಬೀಸ್ ದೇ ಬಿಲ್ಡ್ ಎ ಹೈವ್ ಇನ್ ದ ಸ್ಪೇಸ್ ಬಿಟ್ವೀನ್ ದ Stones, yes, Fatima said she saw some honeybees build hives in the space between two stones in the little bit space. She has seen the small bees building a hive, so children near observe this or the ಹನಿಬೀ ಹೈವ್ಸ್ ವೇದ ಹನಿ ಬೀಸ್ ಬಿಲ್ಡ್ ಅ ಹೈವ್ಸ್ ಮೀನ್ಸ್ ದೇರ್ ಹೋಮ್ಸ್ ರಾಧಾ ಹೇಳ್ತಾಳೆ ಆಯಿತು ಮತ್ತೆ ಸಿಗೋಣ ಅಂತ ಫಾತಿಮಾ ಜೇನಿನಲ್ಲಿ ಸಣ್ಣ ಜೇನನ್ನ ನೋಡಿದ್ದೀನಿ ಕಲ್ಲುಗಳ ಸಂದಿಯಲ್ಲಿರುತ್ತೆ ಅದು ಜೇನು ಗಾತ್ರ ಗೂಡು ಒಂದೇ ಥರ ಇರೋದಿಲ್ಲ Observe the pictures the size of the bees and the type of the hives are not same observe the different types of bees and hives around you Tejas, I have seen the rearing of bees and collection of honey near Nagarhule Forest. When he went to Nagrahule Forest, Tejas saw the rearing of bees. This is a picture of rearing of bees. How they will collect the honey bees and they ವಿಲ್ ರೇರ್ ಆ್ಯಂಡ್ ಹೌ ದೇ ಹನಿ ಬೀಸ್ collect the ನೆಕ್ಟರ್ ಫ್ರಮ್ ಅ ಫ್ಲವರ್ ತೇಜಸ್ ಹೇಳ್ತಾನೆ ಜೇನು ಸಾಕಿ ಜೇನುತುಪ್ಪ ಸಂಗ್ರಹಿಸುತ್ತಾರೆ ಅದನ್ನು ನಾಗರಹೊಳೆ ಕಾಡಿನಲ್ಲಿ ಹೋದಾಗ ನಾನು ನೋಡಿದ್ದೀನಿ ಫಾತಿಮಾ ವುಡನ್ ಹನಿ ಬಾಕ್ಸಸ್ ಆರ್ ಕೆಪ್ಟ್ ಇನ್ ಗಾರ್ಡನ್ಸ್ ಪೀಪಲ್ ಗೆಟ್ ದ ಹನಿ ಕಲೆಕ್ಟೆಡ್ ಇನ್ ಇಟ್

I have seen such a boxes in my uncle's garden. Rather, a lot of honey is used at home. I liked honey very much. Tejas and Fatima, we like it too. Tejas and Fatima, we like it too. Do you like honey children? Yes. ತೇಜಸ್ ಹೇಳ್ತಾನೆ ಹೌದು ಹೀಗೆ ಮಾಡುತ್ತಾರೆ ನಾನು ನೋಡಿದ್ದೀನಿ ನಮ್ಮ ಚಿಕ್ಕಪ್ಪನ ತೋಟದಲ್ಲಿ ಈ ತರ ನಾನು ನೋಡಿದ್ದೀನಿ ರಾಧಾ ನಮ್ಮ ಮನೆಯಲ್ಲಿ ಜೇನುತುಪ್ಪವನ್ನು ತುಂಬಾ ಬಳಸ್ತಾರೆ ನನಗೂ ಜೇನುತುಪ್ಪ ಅಂದ್ರೆ ತುಂಬಾ ಇಷ್ಟ ತೇಜಸ್ ಮತ್ತೆ ನನಗೂ ಇಷ್ಟ ಅಂತ ತೇಜಸ್ ಫಾತಿಮಾ ಇಬ್ರು ಹೇಳ್ತಾರೆ

Do you use honey at home? For what purpose do you use it? Children, ask your mother if you have honey at home and ask your mother for what purpose you people will use the honey in home and right here. Next, bees are going in big, big swarms from flower to flower here and there collecting nectar. Ho, oh, so sweet, and then they return to their combs. Bees, bees, big and small, how good they look in varieties, though, producing lots of wax and honey only for has, not themselves. Preserve the bees who produce honey. Bees are. Our dear, dear friends, they provide honey for our health. Its use is unlimited. So, you also sing and enjoy this rhyme. Thank you.